ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿರಿಧಾನ್ಯಗಳನ್ನು ನಮ್ಮ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ಮತ್ತೆ ಯಾವ ರೀತಿಯಾಗಿ ಅದನ್ನು ಆ್ಯಡ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ನಾನಿವತ್ತು ಸಿರಿಧಾನ್ಯದಲ್ಲಿ ಒಂದಾದಂಥ ನವಣಕ್ಕಿಯ ಬಿಸಿಬೇಳೆ ಭಾತನ್ನು ಸುಲಭವಾಗಿ ಹೇಗೆ ರೆಗ್ಯುಲರ್ ಅಕ್ಕಿಯ ಬಿಸಿಬೇಳೆ ಭಾತ್ಕಿಂತ ರುಚಿಯಾಗಿ ಆರೋಗ್ಯಕರವಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ ಮೊದಲಿಗೆ ನಾವು ನವಣಕ್ಕಿ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ನಾನಿಲ್ಲಿ ಸುಮಾರು ಒಂದು ಲೋಟ ಆಗುವಷ್ಟು ನವಣಕ್ಕಿನ ತಗೊಂಡಿದ್ದೀನಿ ನೀವು ಯಾವುದೇ ಮಿಲ್ಲೆಟ್ ಮಾಡೋವಾಗ ಅದನ್ನು ಸುಮಾರು ಎರಡು ಮೂರು ಅವರ್ ಆದರೂ ಚೆನ್ನಾಗಿ ಸೋಕ್ ಮಾಡಬೇಕಾಗತ್ತೆ ನಾನಿಲ್ಲಿ ಓವರ್ನೈಟ್ ಸೋಕ್ ಮಾಡ್ತಾಯಿದ್ದೀನಿ ರಾತ್ರಿನೇ ಸೋಕ್ ಮಾಡ್ತಾಯಿದ್ದೀನಿ ಬೆಳಗ್ಗೆಗೆ ಬಿಸಿಬೇಳೆ ಮಾಡೋದಕ್ಕೆ ಹಾಗೆ ನಾನಿಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ಇದನ್ನು ಸಹ ನವಣಕ್ಕಿ ಜೊತೆನೆ ಹಾಕಿ ನಾನು ನೆನ್ಸ್ ರಾತ್ರಿನೇ ನೆನೆ ಹಾಕಿ ಇಡ್ತೀನಿ ಇದರಿಂದ ಬೇಳೆಯಿಂದ ಉಂಟಾಗೋ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆಲ್ಲ ಏನೂ ಬರೋದಿಲ್ಲ ನೆಂದು ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಉತ್ತಮ ಹಾಗೆ ನಾನಿಲ್ಲಿ ಸುಮಾರು ಒಂದು ಎರಡು ಇಡಿ ಆಗುವಷ್ಟು ಕಡಲೆ ಬೀಜನ ಒಣಗಿರೋ ಕಡಲೆ ಬೀಜನ ಸಹ ಇದರೊಟ್ಟಿಗೆ ಹಾಕಿ ನೆನೆ ಹಾಕ್ತಾಯಿದ್ದೀನಿ ಈಗ ಇದಷ್ಟು ಎರಡು ಮೂರು ಬಾರಿ ಚೆನ್ನಾಗೆ ತೊಳೆದು ಮುಳುಗುವಷ್ಟು ನೀರನ್ನು ಹಾಕಿ ರಾತ್ರಿನೇ ನೆನೆ ಹಾಕೋದಕ್ಕೆ ಇಟ್ಬಿಡ್ತಾಯಿದ್ದೀನಿ ಬೆಳಗ್ಗೆಗೆ ನೋಡಿ ಎಲ್ಲ ನೆಂದು ಕಾಳುಗಳೆಲ್ಲ ಚೆನ್ನಾಗಿ ನೆಂದಿದೆ ನವಣಕ್ಕಿ ಸಹ ಚೆನ್ನಾಗಿ ನೆಂದಿದೆ ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಳ್ಳೋಣ ಹಾಗೆ ನಾನಿಲ್ಲಿ ಹುರುಳಿಕಾಯಿ ಗೆಡ್ಡೆ ಕೋಸು ಹಾಗೆ ಕ್ಯಾರೆಟನ್ನು ಸಣ್ಣದಾಗಿ ಮೀಡಿಯಂ ಗಾತ್ರಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಕುಕ್ಕರ್ಗೆ ಇದ್ದೀನಿ ಹಾಗೆ ನಾನಿಲ್ಲಿ ಮೂರು ಟೊಮ್ಯಾಟೋನ ಮೀಡಿಯಮ್ ಸೈಜ್ಗೆ ಹೆಚ್ಚಿಟ್ಕೊಂಡಿರೋದನ್ನು ಇದ್ದೀನಿ ಈಗ ಇದಕ್ಕೆ ನಾವು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳೋಣ ತುಂಬ ಜಾಸ್ತಿನೂ ಹಾಕೋದು ಬೇಡ ತುಂಬ ಕಡಿಮೆನೂ ಹಾಕೋದು ಬೇಡ ಇದಷ್ಟು ಮುಳುಗಿದ್ರೆ ಸಾಕಾಗತ್ತೆ ನೋಡಿ ಇಷ್ಟು ಮುಳುಗಿದ್ರೆ ಸಾಕಾಗತ್ತೆ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ತೀನಿ ರುಚಿಗೆ ತಕ್ಕಷ್ಟು ಅನ್ನೋದಕ್ಕಿಂತ ಸ್ವಲ್ಪ ಕಡಿಮೆ ಸೇರಿಸ್ತೀನಿ ಇನ್ನು ಮಿಕ್ಕಿದ್ದು ಸ್ವಲ್ಪನ ಆಮೇಲೆ ಸೇರಿಸ್ಕೊಳ್ಳೋಣ ಹಾಗೆ ಒಂದು ಚಮಚ ಆಗುವಷ್ಟು ಎಣ್ಣೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಇದ್ದೀನಿ ಈಗ ಕುಕ್ಕರ್ಲಿನ್ನು ಮುಚ್ಚಿ ಎರಡು ವಿಸಲ್ ಆಗುವಷ್ಟು ಕೂಗಿಸ್ಕೊಂಡ್ರೆ ನಿಮಗೆ ನವಣಕ್ಕಿ ಎಲ್ಲ ಚೆನ್ನಾಗಿ ಬೆಂದು ರೆಡಿ ಆಗುತ್ತೆ ನೋಡಿ ಕುಕ್ಕರ್ ಆರಿದೆ ನೋಡಿ ಇಷ್ಟು ಚೆನ್ನಾಗೆ ನವಣಕ್ಕಿ ಬೇಳೆ ಮತ್ತು ಎಲ್ಲ ಬೆಂದಿದೆ ನೋಡಿ ಇದೆಲ್ಲ ಚೆನ್ನಾಗೆ ಬೆಂದಿದೆ ಈಗ ನಾನು ಇದಕ್ಕೆ ಕಾದಿರೋ ಅಂತ ನೀರನ್ನು ಸೇರಿಸ್ತಾ ಇದ್ದೀನಿ ಸುಮಾರು ಎರಡು ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ನೋಡಿಕೊಂಡು ನಾವು ಕನ್ಸಿಸ್ಟೆನ್ಸಿನ ಹಾಕ್ಕೊಳ್ಳೋಣ ಮತ್ತು ಇನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನನ್ನಲ್ಲಿ ಒಂದು ದೊಡ್ಡ ಚಮಚ ಅಂದರೆ ಒಂದು ಟೇಬಲ್ ಚಮಚದಷ್ಟು ಬೆಲ್ಲನ ಹಾಕ್ಕೊಳ್ತಾಯಿದ್ದೀನಿ ಈಗ ಅದೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ನವಣಕ್ಕಿ ಬಿಸಿಬೇಳೆ ಭಾತ ತುಂಬಾ ಆಗುತ್ತೆ ಹಾಗೆ ಅಷ್ಟೇ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಸಿರಿಧಾನ್ಯಗಳ ಬಳಕೆನ ನಾವು ಸುಲಭವಾಗಿ ಮಾಡ್ಕೋಬೋದು ನಾನಿಲ್ಲಿ ಒಂದು ದೊಡ್ಡ ಹಣ್ಣನ್ನು ನೆನೆ ಹಾಕಿ ಕಿವುಚಿ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಈಗ ಬಿಸಿಬೇಳೆ ಬಾತ್ ಪೌಡರ್ ಜೊತೆ ಮಿಕ್ಸ್ ಮಾಡ್ಕೊಳ್ತೀನಿ ನಿಂಬೆ ಹುಣ್ಸೆ ಹಣ್ಣನ್ನು ನೀವು ರುಚಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಈಗ ಇದಕ್ಕೆ ನಾನಿಲ್ಲಿ ಮೂರು ಟೇಬಲ್ ಚಮಚದಷ್ಟು ಬಿಸಿಬೇಳೆ ಭಾತ್ ಪೌಡರನ್ನು ಸೇರಿಸ್ಕೊಳ್ತೀನಿ ಇದೇ ಹಣ್ಣು ರಸಕ್ಕೆ ಈ ರೀತಿ ಮಾಡೋದ್ರಿಂದ ಪುಡಿನ ಹಾಕಿದಾಗ ಗಂಟು ಆಗೋ ಥರ ಎಲ್ಲ ಆಗೋದಿಲ್ಲ ಆಗೋದಿಲ್ಲ ತುಂಬ ನೀಟಾಗೆ ಮಿಕ್ಸ್ ಆಗುತ್ತೆ ಬಿಸಿಬೇಳೆ ಬಾತ್ ಜೊತೆ ನೋಡಿ ಈ ರೀತಿ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ನಾವು ಕುದೀತಾ ಇರುವಂಥ ಬಿಸಿಬೇಳೆ ಭಾತು ತರಕಾರಿ ಮತ್ತು ಬೇಳೆಗೆ ಹಾಕ್ಕೊಳ್ಳೋಣ ನೀವು ಈ ಬಿಸಿಬೇಳೆ ಭಾತ ಕನ್ಸಿಸ್ಟೆನ್ಸಿ ಬೆಳಗ್ಗೆ ಹೇಗೆ ಮಾಡಿರ್ತೀರೋ ರಾತ್ರಿ ತನಕ ಅದೇ ರೀತಿ ಇರುತ್ತೆ ಅಕ್ಕಿ ಬಿಸಿಬೇಳೆ ಭಾತ್ರ ಗಟ್ಟಿ ಆಗೋದಿಲ್ಲ ಆರಿದ ನಂತರ ಹಾಗಾಗಿ ಕನ್ಸಿಸ್ಟೆನ್ಸಿ ತಿನ್ನುವಾಗ ಯಾವ ರೀತಿ ಬೇಕೋ ಅದೇ ರೀತಿ ಮಾಡ್ಕೊಳ್ಳಿ ಅದು ಮೇಲೆ ಅಷ್ಟೇನೂ ಗಟ್ಟಿ ಆಗೋದಿಲ್ಲ ನೀವು ಸಹ ನಿಮ್ಮ ಮನೆಯಲ್ಲಿ ಈ ರೀತಿ ನವಣಕ್ಕಿ ಬಿಸಿಬೇಳೆ ಭಾತನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಈಗ ಚೆನ್ನಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಟೇಸ್ಟ್ ನೋಡಿಕೊಂಡು ನಿಮಗೆ ಹುಳಿ ಮತ್ತು ಖಾರ ಜಾಸ್ತಿ ಬೇಕು ಅನ್ಸಿದ್ರೆ ಮತ್ತಷ್ಟು ಸೇರಿಸ್ಕೋಬೋದು ನಾನು ಮತ್ತೇನು ಇಲ್ಲಿ ಎಕ್ಸ್ ಎಕ್ಸ್ಟ್ರಾ ಹಾಕ್ಕೊಳ್ತಾ ಇಲ್ಲ ನಾನು ಇನ್ನೊಂದು ಸ್ವಲ್ಪ ಇನ್ನು ಒಂದು ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಅದಕ್ಕೆ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗತ್ತೆ ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟು ಬಿ ಸಣ್ಣ ಮಾಡಿ ಕುದಿಯೋದಕ್ಕೆ ಬಿಡಿ ಹಾಗೆ ಇನ್ನೊಂದು ಪ್ಯಾನ್ನಲ್ಲಿ ನಾವು ಈರುಳ್ಳಿ ಹಾಗೂ ಕ್ಯಾಪ್ಸಿಕಮನ್ನು ರೋಸ್ಟ್ ಮಾಡಿ ಹಾಕ್ಕೊಳ್ಳೋಣ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ನಾನು ಕುಕ್ಕರಲ್ಲಿ ಒಟ್ಟಿಗೆ ಬೇಯುವಾಗ ಹಾಕ್ಕೊಳ್ಳೋದಿಲ್ಲ ಕ್ಯಾಪ್ಸಿಕಮ್ ತುಂಬ ಮಶಿಯಾಗ್ಬಿಡತ್ತೆ ಅಂತ ಈ ರೀತಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಕ್ರಂಚಿಯಾಗೂ ಇರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹೆಚ್ಚಿರೋ ಹೆಚ್ಚಿರುವಂಥ ಒಂದು ಈರುಳ್ಳಿ ಹಾಗೂ ಒಂದು ಕ್ಯಾಪ್ಸಿಕಮನ್ನು ಇದ್ದೀನಿ ಇದೆರಡನ್ನೂ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬ್ರೌನ್ ಬ್ರೌನ್ ಸ್ಪಾಟ್ಸ್ ಬರೋ ಅಷ್ಟು ಫ್ರೈ ಆದರೆ ಚೆನ್ನಾಗಾಗತ್ತೆ ಈ ರೀತಿ ಮಾಡಿ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಾಗತ್ತೆ ಅದು ಕ್ಯಾಪ್ಸಿಕಮ್ ತರಕಾರಿನಲ್ಲಿ ಜೊತೆಯಲ್ಲಿ ಬೆಂದೋದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ರುಚಿ ಹಾಗಾಗಿ ನಾನು ಈ ರೀತಿ ಮಾಡಿ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಈಗ ಕುದೀತಾ ಇರೋದಕ್ಕೆ ನಾವು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೊಂಡಿರೋದನ್ನು ಹಾಕೊಳ್ಳೋಣ ಹಾಕ್ಕೊಂಡು ಮತ್ತೆ ಸಣ್ಣ ಊರಿನಲ್ಲೇ ಕುದಿಯೋದಕ್ಕೆ ಬಿಟ್ಬಿಡೋಣ ಇದು ಕುದ್ದು ರೆಡಿ ಆಗೋ ಅಷ್ಟರಲ್ಲಿ ನಾವು ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆ ತುಂಬ ಇಂಪಾರ್ಟೆಂಟು ಬಿಸಿಬೇಳೆ ಬಾತಲ್ಲಿ ಅದು ಒಳ್ಳೆ ಫ್ಲೇವರ್ ಆ್ಯಡ್ ಮಾಡುತ್ತೆ ಆ್ಯಂಡ್ ಒಳ್ಳೆ ಫಿನಿಶ್ ಆ್ಯಡ್ ಮಾಡುತ್ತೆ ಬಿಸಿಬೇಳೆ ಬಾತ್ಗೆ ಹಾಗಾಗಿ ಒಗ್ಗರಣೆಗೆ ನಾನು ಈರುಳ್ಳಿ ಉರಿದಿದ್ದ ಬ್ಯಾನನ್ನೇ ಇಟ್ಕೊಂಡಿದ್ದೀನಿ ನಾನು ತುಪ್ಪದಲ್ಲಿ ಒಗ್ಗರಣೆನ ಹಾಕೋತೀನಿ ಬಿಸಿಬೇಳೆ ಬಾತ್ಗೆ ನೀವು ಎಣ್ಣೆ ಅಥವಾ ತುಪ್ಪ ಯಾವುದ್ರಲ್ಲಿ ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲ ಕಾಂಬಿನೇಷನ್ ಮಾಡಿ ಹಾಕೋಬೋದು ತುಪ್ಪದ ಒಗ್ಗರಣೆ ಟೇಸ್ಟ್ ಸ್ವಲ್ಪ ಎನ್ಹಾನ್ಸ್ ಮಾಡುತ್ತೆ ಇದಕ್ಕಾದ ನಂತರ ಒಂದು ಚಮಚ ಆಗುವಷ್ಟು ಸಾಸಿವೆ ಒಂದು ಚಮಚ ಆಗುವಷ್ಟು ಜೀರಿಗೆ ಸ್ವಲ್ಪ ಹಿಂಗು ಹಾಗೆ ಇಲ್ಲಿ ಒಂದು ಎರಡು ಮೆಣಸಿನ್ಕಾಯಿನ್ನ ಮುರಿದು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋಣ ನೀವು ಈ ಹಂತದಲ್ಲಿ ಬೇಕಿದ್ರೆ ಗೋಡಂಬಿ ಸಹ ಇದೇ ತುಪ್ಪದ ಒಗ್ಗರಣೆನಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ಬೋದು ಈಗ ಒಗ್ಗರಣೆ ರೆಡಿಯಾಯಿತು ನೋಡಿ ಚೆನ್ನಾಗೆ ಬಿಸಿಬೇಳೆ ಭಾತ್ ಸಹ ಕುದೀತಾ ಇದೆ ಇದಕ್ಕೆ ಒಣ ಕೊಬ್ಬರಿ ಒಂದು ಕೈಯಲ್ಲಿ ಒಂದು ಇಡೀ ಆಗೋಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಒಗ್ಗರಣೆನ ಸಹ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆದು ಬಾಣಲಿಗೆ ಸ್ವಲ್ಪ ಬಿಸಿಬೇಳೆ ಭಾತನ್ನ ತೆಗೆದು ಹಾಕ್ಕೊಂಡು ಹಾಕ್ಕೊಳ್ಳಿ ಅದನ್ನು ವೇಸ್ಟ್ ಮಾಡಬೇಡಿ ಅದರಲ್ಲೇ ಟೇಸ್ಟ್ ಅಡಗಿರೋದು ಈಗ ಚೆನ್ನಾಗೆ ಕುದಿಯೋದಕ್ಕೆ ಬಿಟ್ಟರೆ ನವಣಕ್ಕಿ ಬಿಸಿಬೇಳೆ ಬಾತ್ ತಿನ್ನೋದಕ್ಕೆ ಆಯಿತು ನೋಡಿದ್ರಲ್ಲ ಸಿರಿಧಾನ್ಯನ ನಾವು ಎಷ್ಟು ಚೆನ್ನಾಗಿ ರುಚಿಕರವಾಗಿ ಮಾಡಿಕೊಂಡು ಉಪಯೋಗಿಸ್ಕೊಳ್ಬೋದು ಇದೇ ರೀತಿ ಮತ್ತಷ್ಟು ವಿಡಿಯೋನ ನಾವು ನಮ್ಮ ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ ಅಲ್ಲಿ ತನಕ ಖುಷಿಯಾಗ್ತೀನಿ ಖುಷಿಯಾಗಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಟೇಕ್ ಕೇರ್